ಈಗ ಏಯ್ ಒಂದು ನಿಮಿಷ ಕೇಳ್ರಿ ಏಯ್ ನೀವು ನಾಲ್ಕೈದು ಜನ ಏಯ್ ಇಲ್ಲಿ ಬರೋಣ ಏಯ್ ನೀವು ನಾಲ್ಕೈದು ಜನ ಗಲಾಟೆ ಮಾಡಿದ್ರೆ ನಾನೇನ್ ಕೇಳೋನಲ್ಲ ನಾನು ಸಿದ್ದರಾಮಯ್ಯ ಅವರು ಹೇಳೋದು ಸಿದ್ದರಾಮಯ್ಯ ಹೇಳೋದು ಹಿಡಿಬಾರ್ಬಾಯ್ ಯಾವನಾದ್ರು ಏಯ್ ನಾನು ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಸಿದ್ದರಾಮಯ್ಯ ಹೇಳೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಆಚಾರ ಬರ್ತದೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಕೇಳ್ಬೇಕು ಕನಕದಾಸರ ಆಗ್ಲಿ ಬಸವಣ್ಣವರಾಗ್ಲಿ ಎಲ್ಲರ ಅನುರಾಗಿಗಳು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಬಲಗೈ ಪಂಡ್ರಂತ ಕೆಲಸ ಮಾಡ್ತಾ ಇರೋರು ರಾಯರಟ್ಟಿವರು ಅದೇ ತಪ್ಪು ನಾನು ನಾನು ಈ ಸ್ಟೇಜ್ ಮೇಲೆ ಬಂದು ನಾನು ಬೊಮ್ಮಾಯಿ ಸಿಎಂ ಮಾಡಿ ಅಂತ ಹೇಳ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ ಇಷ್ಟು ಮಾತುಗಳನ್ನ ಹೇಳಿ ದಯವಿಟ್ಟು ನನ್ನ ಮಾತುಗಳನ್ನ ಯಾರು ಅನ್ಯಥ ಭಾವಿಸ್ಕೋಬೇಡಿ ನಾನು ನಾನು ಅನ್ಯಥ ರಾಜಕೀಯ ಮಾತುಗಳಲ್ಲ ಸಿದ್ದರಾಮಯ್ಯನವರ ಬಗ್ಗೆ ನಾನು ನಾನು ಹೇಳ್ತಾ ಇರೋದು ಇಷ್ಟೇನೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟನ್ನ ಹೇಳಿ ನೋಡ್ರಿ ಈಗ ಸ್ಟೇಜ್ ಮೇಲೆ ಇರೋರು ನೀವು ನಮ್ಮವರ ಇಷ್ಟನ್ನ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರು ಈಗ ತಮ್ಮನ್ನೆಲ್ಲ ಕುರಿತು ಮಾತಾಡ್ತಾರೆ ನನಗೆ ರಾಯರೆಡ್ಡಿ ಅವರಲ್ಲ ಸಿದ್ದರಾಮಯ್ಯನವರಲ್ಲಿ ಬೇಕಾಗಿರೋದು ಸಿದ್ದರಾಮಯ್ಯನವರು ಅದನ್ನೇ ಮೂರ್ತಾರೆ ಹೇಳ್ತಾರೆ ಸಿದ್ದರಾಮಯ್ಯನವರಿಗೆ ಹೇಳಿ ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತುಗಳು ಮುಗ್ತೇನೆ ಜೈ ಹಿಂದ್ ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಬಸವರಾಜ ರಾಯರೆಡ್ಡಿ ಸಾಹೇಬ್ರು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್